ಸಿಲಿಕಾನ್ ಸಿಟಿ ಬೆಂಗಳೂರಿನ ಎಲೆಕ್ಟ್ರಿಕಲ್ ಬಸ್ಗಳಿಗೆ ಸಾರಥಿಯಾಗಲಿದ್ದಾರೆ ಮಹಿಳೆಯರು. ಸೊ ಹೀಗಾಗಿ ಇನ್ನು ಒಂದೇ ತಿಂಗಳಲ್ಲಿ ಬಸ್ಗಳಲ್ಲಿ ಡ್ರೈವರ್ಗಳಾಗಿ ಲೇಡೀಸ್ಗಳು ಬರ್ತಾರೆ. ಸೊ ಇದು ನಿಜಕ್ಕೂ ನಮಗೆ ಒಂದು ಖುಷಿ ತರುವಂತಹ ವಿಚಾರ. ಸೊ ಈಗಾಗಲೇ ಇವ್ರಿಗೆ ಇಲ್ಲಿ ಒಂದು ಟ್ರೈನಿಂಗ್ ಕೂಡ ಆರಂಭವಾಗಿದ್ದು, ನನ್ನ ಜೊತೆ ಇಬ್ಬರು ಇದ್ದಾರೆ, ಇಬ್ಬರು ಲೇಡಿ ಡ್ರೈವರ್ಗಳು. ಸೊ ನಾನೀಗ ಅವ್ರನ್ನೇ ಮಾತನಾಡ್ತೀನಿ. ಮೊದಲನೇದಾಗಿ ದುರ್ಗಮ್ಮ ಅಂತಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ತಾವೆಲ್ಲಿ ಅವರು ಮೇಯ್ನಾಗಿ? ನಮ್ಮದು ಮೂಲತಃ ಬಂದುಬಿಟ್ಟು ಪಾವಗಡ ತಾಲೂಕು ಮೇಡಮ್, ಕುರುಬ್ರಳ್ಳಿ ಅಂತ ಒಂದು ಪುಟ್ಟ ಗ್ರಾಮ, ತುಮಕೂರು ಡಿಸ್ಟಿಕ್ ಬರುತ್ತೆ. ನನ್ನ ಮುಂಚೆ ಬಂದುಬಿಟ್ಟು ನಾರ್ಮಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಹಾಸ್ಪಿಟಲ್ ವರ್ಕಲ್ಲಿ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಈ ಥರ ಒಂದು ಆಪರ್ಚುನಿಟಿ ಇದ್ದು ನಮಗೆ ಸಪೋರ್ಟ್ ಈ ಥರ ಇದೆ ಅಂತ ಒಂದು ಇದಕ್ಕೋಸ್ಕರ ಇಲ್ಲಿ ಬಂದು ಜಾಯ್ನ್ ಆಗಿ ಈಗ ಟ್ರೈನಿಂಗ್ ಬೇಸ್ ಮಾಡ್ಕೊತಾ ಇದ್ದೀನಿ ಮೇಡಮ್. ಓಕೆ, ನೀವು ಫಸ್ಟ್ ಬಸ್ ರನ್ ಮಾಡಿದ್ದು ಅಂತ ಹೇಳಿತ್ತು. ಸೊ ಆ ಮೂಮೆಂಟ್ ಹೇಗಿತ್ತು, ಯಾವಾಗ ನೀವು ಬಸ್ ರನ್ ಮಾಡಿದ್ದು? ನಂದು 19th ಮೇಡಮ್ ನಾನು ರನ್ನಿಂಗ್ ಮಾಡಿದ್ದು. ತುಂಬ ಖುಷಿ ಕೊಡ್ತು, ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದೀನಿ. ಈ ಥರ ಸಂಸ್ಥೆಯಲ್ಲಿ ಒಂದು ಕೆಲಸ ಅನ್ನ ನನಗೆ ಒದಗಿಸ್ಕೊಟ್ಟಂಥ ಎಲ್ಲರಿಗೂ ಸಮೇತ ನಾನು ಕೃತಜ್ಞತೆಗಳನ್ನು ಹೇಳ್ಕೊತೀನಿ ಮೇಡಮ್ ತುಂಬಾ. ಓಕೆ, ಈಗ BMTCಲಿ ಈ ಥರ ಲೇಡಿ ಡ್ರೈವರ್ಗಳಿಗೆ ವೇಕೆನ್ಸಿ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು? ನಿಮ್ಮ ಓನ್ ಇಂಟ್ರೆಸ್ಟು ಏನಿತ್ತು ಇದೇ ಇತ್ತ ಡ್ರೈವರ್ ಆಗಬೇಕು ಅಂತ? ನಾನು ಆ್ಯಕ್ಚುಲಿ ನನ್ನ ಡ್ರೈವಿಂಗನ್ನು ನಂದು ಒಂಥರ ಡ್ರೀಮ್ಸ್ ಇತ್ತು. ಅದರಲ್ಲಿ ನಾನು ಒಂದು ನಿರ್ಭಯ ಸ್ಕೀಮ್ ಅಂತಂದ್ಬಿಟ್ಟು ಒಂದು ಆಪರ್ಚುನಿಟಿ ನನಗೆ ಲೇಡೀಸ್ಗೆ ಅಂತಂದ್ಬಿಟ್ಟು ಇದು ಮಾಡಿದರು. ಅದರಲ್ಲಿ ನಾನು ಕಾರ್ ಅಂಡ್ ಮತ್ತು ಬಸ್ BMTC ಎರಡೂ ನಿರ್ಭಯ ಸ್ಕೀಮ್ ಕಡೆಯಿಂದಲೇ ನಾನು ತೊಗೊಂಡಿದ್ದು ಡ್ರೈವಿಂಗ್. ನಾನು ಆವಾಗಲೇ ಒಂಥರ ಡ್ರೀಮ್ ಇಟ್ಕೊಂಡಿದ್ದೆ, ನಾನು ಕಂಪಲ್ಸರಿ ನಾನು ಮುಂದೆ ಫ್ಯೂಚರಲ್ಲಿ ಡ್ರೈವ್ ಅನ್ನೋದು ಮಾಡಲೇಬೇಕು ಅಂತ ಅಂದ್ಬಿಟ್ಟು. ಅದೇ ಒಂದು ಅವಕಾಶ ಅನ್ನೋದು ಸಿಕ್ತು, ನಾನು ಅದಕ್ಕಾಗಿ ಬಂದು ಜಾಯ್ನ್ ಆಗಿ ಮಾಡ್ತಾ ಇದ್ದೀನಿ ಮೇಡಮ್. ಇನ್ನು ಟ್ರೈನಿಂಗ್ ಆಗ್ತಿದೆ, ಸೊ ಏನೆಲ್ಲ ಕಲಿತು ಹೇಳ್ಕೊಡ್ತಿದ್ದಾರೆ ನಿಮಗೆ? ಇನ್ಸೈಡ್ ಮೇಡಮ್, ಸ್ವಿಚಸ್ ಬಗ್ಗೆ, ಒಳಗಡೆ ಯಾವ್ಯಾವ ಥರ ಸ್ವಿಚಸ್ ಯಾವ್ಯಾವ ಕೆಲಸ ಮಾಡುತ್ತೆ, ಫೈರ್ ಆದಾಗ ಯಾವ ಥರ ಬಟನ್ಸು, ನಾವು ಇಲ್ಲ ಹೀಲ್ಸ್ ಅಪ್ಪಲ್ಲ ಹೋದಾಗ ಯಾವ ಥರ ಬಟನ್ಸ್ ಯೂಸ್ ಮಾಡ್ಕೋಬೇಕು, ಪ್ಯಾಸೆಂಜರ್ಸ್ ಯಾವ ಥರ ಇದಾಗ ಡೋರ್ಸ್ ಎಲ್ಲ ಲಾಕ್ ಮಾಡ್ಕೊಂಡು ಇದು ಮಾಡ್ಕೊ, ಪ್ರತಿಯೊಂದನ್ನು ಒಟ್ಟಿನಲ್ಲಿ ನಾವು ಹೊರಗಡೆ ಹೋಗೋದಕ್ಕೆ ಒಂದು ನಮಗೆ ಧೈರ್ಯ ಯಾವ್ಯಾವ ಥರ ಬೇಕು ಎಲ್ಲ ಕಡೆನೂ ಟ್ರೈನ್ ಅಪ್ ಮಾಡ್ಕೊಡ್ತಾಯಿದ್ದಾರೆ. ಇನ್ಸೈಡ್ ಮೂಮೆಂಟಿಂಗ್ಸು, ಮಿರರ್ಸ್, ಅಬ್ಸರ್ವೇಷನ್ಸು, ಪ್ರತಿಯೊಂದನ್ನು ಇನ್ಸೈಡಲ್ಲಿ ಹಾಕ್ತಾ ಇದೆ ಮೇಡಮ್ ನಮಗೆ ಟ್ರೈನಿಂಗ್ಸ್ ಎಲ್ಲ. ಸೊ ಈಗ ನೋಡಬಹುದು ಲೇಡಿ ಕಂಡಕ್ಟರ್ಗಳಿದ್ದಾರೆ. ಸೊ ಎಲ್ಲ ಬಸ್ಗಳನ್ನು ನಾವು ಯೂಶ್ವಲ್ ಆಗಿ ನೋಡ್ತೀವಿ, ಡ್ರೈವರ್ಸ್ಗಳು ನೋಡುವಂಥದ್ದು ತುಂಬಾ ರೇರು. ಸೊ ಆ ಆಪರ್ಚುನಿಟಿ ನಿಮಗೆ ಸಿಕ್ಕಿದೆ, ಸೊ ಎಷ್ಟು ಖುಷಿಯಾಗ್ತದೆ? ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ನಮ್ಮನ್ನು ಈ ಥರ ಒಂದು ನಮ್ಮ ಹೆಣ್ಮಕ್ಳು ಇವ್ರೇನು ಮಾಡ್ತಾರೆ ಅಂತ ಯಾವುದೇ ಥರ ನೆಗ್ಲಿಜೆನ್ಸಿ ಮಾಡಿದೆ, ಇವ್ರಿಗೂ ಒಂದು ಕಲಿತಾರೆ, ಇವರು ಒಂದು ಇದು ಮಾಡಬೇಕು ಅಂತಂದ್ಬಿಟ್ಟು ಈ ಸಂಸ್ಥೆ ಕಡೆಯಿಂದ ನಮಗೊಂದು ಗುರುತಿಸಿದ್ದಾರೆ ನಮ್ಮನ್ನು. ಇವ್ರು ಲೇಡೀಸ್ ಆದರೂ ಮಾಡ್ತಾರೆ, ಮುಂದೆ ನಮಗೊಂದು ಹೆಸರು ತರ್ತಾರೆ ಅಂತ ನಮ್ಮನ್ನು ಗುರುತಿಸಿದ್ದಾರೆ. ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಅವ್ರದ್ದು ಯಾವತ್ತಿದ್ರು ನಾವು ಅವ್ರಿಗೆ ಯಾವುದೇ ಥರ ಸಂಸ್ಥೆ ಕೆಟ್ಟ ಹೆಸರು ಅಂತಾರದೆ ನಾವು ಅದೇ ಥರ ಕೆಲಸನೂ ಮಾಡಿ ಸಕ್ಸಸ್ ಮಾಡ್ಕೊಡ್ತೀವಿ ಮೇಡಮ್. ಆಲ್ ದ ಬೆಸ್ಟ್ ನಿಮ್ಮ ಈ ಒಂದು ಜರ್ನಿಗೆ. ಈಗ ನನ್ನ ಜೊತೆ ವರಲಕ್ಷ್ಮಿ ಅವರು ಇದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಮೇಡಮ್, ನೀವು ಹೇಳ್ತೀರಿ ಬೆಂಗಳೂರು ಅವರೇ ಅಂತ. ಸೊ ಬೆಂಗಳೂರಲ್ಲಿ ನೋಡಿದ್ರೆ ಕಂಡಕ್ಟರ್ಗಳು, ನಾನು ಈಗಲಾಗಲೇ ಹೇಳಿದೆ, ಕಂಡಕ್ಟರ್ಗಳು ಮಾತ್ರ ನೋಡಿದ್ವಿ, ಲೇಡಿ ಡ್ರೈವರ್ಸ್ಗಳು ತುಂಬಾ ರೇರು. ಓಲಾ ಇರ್ಬೋದು, ಆಟೋ ಇರ್ಬೋದು, ಈಗ ಬಸ್ಸು ಕೂಡ ಇರಲಿಲ್ಲ. ಸೊ ಈಗ ನೀವು ಸೆಲೆಕ್ಟ್ ಆಗಿರುವಂಥದ್ದಕ್ಕೆ ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗ್ತದೆ ಮೇಡಮ್, ಯಾಕಂದರೆ ನಾವು ಆಲ್ರೆಡಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದು, ಟ್ರಾಫಿಕ್ ಹೆಂಗೆ ಅಂತ ಗೊತ್ತಿರುತ್ತೆ. ಅದರಿಂದ ನಮಗೆ ಇದೊಂದು ಒಳ್ಳೆ ಒಂದು ಅವಕಾಶ ಸಿಕ್ಕಿರೋದು ನಮ್ಮ ಅದೃಷ್ಟ. ನೀವೇ ಹೇಳಿದ್ರೆ ಟ್ರಾಫಿಕ್ ಅನ್ನ ನೋಡ್ಕೊಂಡು ಬೆಳೆದಿರ್ತೀರಿ ಅಂತ. ಸೊ ಇವಾಗ ನಿಮಗೆ ಇದೊಂದು ಈಸಿನ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಹೆಂಗ್ ಓಡಿಸ್ಬೋದು, ಈ ರೂಟಲ್ಲಿ ಈ ತರ ಟ್ರಾಫಿಕ್ ಇರ್ತೀವಿ, ಈಗ ವೈಟ್ ಫೀಲ್ಡ್ ಅಂದ ತಕ್ಷಣ ನಮ್ಗೆ ಟ್ರಾಫಿಕ್ ಜಾಮ್ ಅಂತ ಜಾಸ್ತಿ ಗೊತ್ತಾಗುತ್ತೆ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ? ಹಾಂ ಮೇಡಮ್, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವೈಟ್ ಫೀಲ್ಡ್ ಎಲ್ಲ ಆಲ್ರೆಡಿ ಹೆಬ್ಬಾಳ, ಆ ಕಡೆ ಚಂದಾಪುರ, ಈ ಕಡೆ ಜಲಾಲಿ ಕ್ರಾಸು, ಫುಲ್ ಆಲ್ರೆಡಿ ಸರೌಂಡಿಂಗ್ ಎಲ್ಲ ಟ್ರಾಫಿಕ್ ಅಂತ ಇದೆ ಇರುತ್ತೆ. ಸುಮಾರು 7 ವರ್ಷದಿಂದ ಓಡಿಸ್ತಾ ಇದ್ದೀವಿ ನಾವು. ಇದು ನನಗೆ BMTCಲಿ ಸಿಕ್ಕಿದ್ದು ತುಂಬ ಖುಷಿಯಾದ ವಿಷಯ. ಮೊದಲಿಂದನೇ ಇದರಲ್ಲಿ ಇಂಟ್ರೆಸ್ಟ್ ಇತ್ತ? ಹಾಂ ಇದೆ ಮೇಡಮ್, ಇಂಟ್ರೆಸ್ಟ್ ಇದೆ. ಮೊದಲು ಏನು ಮಾಡ್ತಿದ್ರಿ ಮೇಡಮ್? ಮೊದಲು ಕಂಪ್ನಿಯಲ್ಲೇ ವರ್ಕ್ ಮಾಡ್ತಾಯಿದ್ದೆ, ಆಮೇಲೆ 1 ವರ್ಷ ಅಷ್ಟೇ. ತಿರ್ಗಿ ಅದು ಬಿಟ್ಟಾದಮೇಲೆ ಆಂಬ್ಯುಲೆನ್ಸಲ್ಲಿ ಹಸ್ಬೆಂಡ್ ಜೊತೆನೇ ವರ್ಕ್ ಮಾಡ್ತಾಯಿದ್ದೆ. ಇವಾಗ ಇಲ್ಲಿಗೆ ಆಫರ್ ಮಾಡಿದ್ದಾರೆ, ಮಾಡೋಕ್ಕೆ ಇಷ್ಟ ಇದೆ ಮೇಡಮ್. ಓಕೆ, ಈಗಾಗಲೇ ಹೇಳ್ತಿದ್ರೆ ನಿಮಗೆ ಇಂಟ್ರೆಸ್ಟ್ ಇತ್ತು ಮೊದಲಿಂದ ಡ್ರೈವಿಂಗ್ ಇದು ಅಂತ. ಸೊ ಈಗಾಗಲೇ ನಿಮಗೆ ಯಾವೆಲ್ಲ ಒಂದು ಟೆಕ್ನಿಕಲ್ ಟರ್ಮಲ್ಲಿ ಇರ್ಬೋದು, ಯಾವೆಲ್ಲ ಟ್ರೈನಿಂಗ್ಗಳು ಆಗಿದೆ ಅಂತ? ಮೇಡಮ್, ಆಟೋಲ್ ಮಾಡಿದ್ದೀನಿ, ಆಂಬ್ಯುಲೆನ್ಸಲ್ಲಿ ಮಾಡಿದ್ದೀನಿ, ಡಿಸೈರ್ ಶಿಫ್ಟ್ ಡಿಸೈರಲ್ಲಿ ಮಾಡಿದ್ದೀನಿ, ಕ್ಯಾಬ್ ಕೂಡ ಓಡಿಸಿ ಕ್ಯಾಬ್ ಓಡಿಸಿದ್ದೀನಿ ಆಲ್ರೆಡಿ. ಆಮೇಲೆ ಇವಾಗ ನೆಕ್ಸ್ಟು ಬಸ್ಸು BMTCಲಿ ಹೆವಿಗೆ ಅಲ್ಲೇ ಹೋಗಿದ್ದು ನಾನು. ನಿರ್ಭಯ ಸ್ಕೀಮು ಅಂತ ಹೇಳಿದ್ರಲ್ಲ, ಸೇಮ್ ಅಲ್ಲೇ ನಾನು ಅಲ್ಲೇ ತೊಗೊಂಡಿದ್ದು. ಆಲ್ರೆಡಿ ಹೆವಿನೂ ಇದೆ. ಅದಾದಮೇಲೆ ವೋಲ್ವೊ ಸರ್ ಒಬ್ಬರಿದ್ದರು, ಅವರು ವೋಲ್ವೋದಲ್ಲೂ ನನಗೆ 1 ವಾರ ಟ್ರೈನಿಂಗ್ ಕೊಡಿಸಿದ್ದಾರೆ, ಅಲ್ಲೂ ಅಲ್ಲೂ ಮಾಡಿದ್ದೀವಿ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಈಸಿನೇ ಅನಿಸುತ್ತೆ ಈಗ ಎಲೆಕ್ಟ್ರಿಕಲ್ ಬಸ್ಗಳು? ಈಸಿ ಅನಿಸುತ್ತೆ ಮೇಡಮ್. ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇದಾಯಿತು ಕಾರಲ್ಲಿ ಇದ್ದಾಗ, ಟ್ರಾಫಿಕ್ ನೋಡ್ತಾ ನೋಡ್ತಾ ರೂಢಿ ಆಗೋಯ್ತು, ಅಡ್ಜಸ್ಟ್ ಆಗೋಯ್ತು ಮೇಡಮ್. ಆಲ್ ದ ಬೆಸ್ಟ್ ನಿಮಗೂ. ಥ್ಯಾಂಕ್ ಯು ಮ್ಯಾಮ್.
ಓಕೆ, ಇದಿಷ್ಟು ಲೇಡಿ ಡ್ರೈವರ್ಸ್ಗಳು ಹೇಳುವಂತಹ ಮಾತುಗಳು. ಸೊ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತಾರಲ್ಲ, ಅದೇ ರೀತಿ ಈಗ ಎಲೆಕ್ಟ್ರಿಕಲ್ ಬಸ್ಗಳನ್ನ ಓಡಿಸೋದಕ್ಕೆ ಲೇಡಿ ಡ್ರೈವರ್ಸ್ಗಳು ತಯಾರಾಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಡ್ರೈವರ್ಗಳು ತಮ್ಮ ಎಲೆಕ್ಟ್ರಿಕಲ್ ಬಸ್ಗಳನ್ನ ತೆಗೆದುಕೊಂಡು ಬರ್ತಾ ಇರ್ತಾರೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು.